ಇದು ಸರ್ಕಾರದ ಹೋರಾಟ, ಕಾಂಗ್ರೆಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ಅನುದಾನ, ನಮ್ಮ ಅಭಿವೃದ್ಧಿ, ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಅನ್ಯಾಯವನ್ನ, ನಮ್ ಸಿಗಬೇಕಾದಂತ ಪಾಲನ್ನ ನಾವು ಕೊಡಿಸಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸಬೇಕಲ್ಲ. ಜನರು ನಮಗೆ ವೋಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅಂದ್ಕೊಂಡಿದ್ದೆ. ಒಂದ್ಸತಿ ಮಾತ್ರ ಯಡಿಯೂರಪ್ಪನವರು ತುಮಕೂರಲ್ಲಿ ಮನವಿ ಮಾಡಿದ್ರು, ಬಿಟ್ಟರೆ ಯಾವತ್ತೂ ಒಂದಿನ ಮಾತಾಡಲಿಲ್ಲ, ಬಾಯಿ ಬಿಸಿಲಿಲ್ಲ. ಒಬ್ಬ ಎಂಪಿನೂ 26 ಜನ ಎಂಪಿ ಇದ್ರು ಅವ್ರ ಹತ್ರ, ಈಗ 27 ಆಗ್ಬಿಟ್ಟಾರೆ. ಅವರು ಯಾರು ಒಂದಿನ ಹೋಗಿ ಫೈನಾನ್ಸ್ ಮಿನಿಸ್ಟರ್ ನೋಡಲಿಲ್ಲ, ಪ್ರೈಮ್ ಮಿನಿಸ್ಟರ್ ನೋಡಲಿಲ್ಲ, ಹೋಮ್ ಮಿನಿಸ್ಟರ್ ನೋಡಲಿಲ್ಲ, ಏನೂ ಇಲ್ಲ. ಬರಗಾಲ ಬಂತಲ್ಲ, ಆ ಬರಗಾಲಕ್ಕಾರು ದುಡ್ಡು ಕೊಡಿಸಲಿಲ್ಲ.